ಎಲ್ಲರಿಗೂ ನಮಸ್ಕಾರ. ಇವತ್ತು ಸೌತ್ ಕೊರಿಯಾದಿಂದ ನಮ್ದು ಕೊನೆಯ ವ್ಲಾಗ್. ನೀವು ತುಂಬಾ ದಿನದಿಂದ ಅಬ್ಸರ್ವ್ ಮಾಡಿರ್ಬೋದು, ಆಲ್ಮೋಸ್ಟ್ 1 ಮಂತ್ ಆಯ್ತು ನಾವು ಯಾವ್ದು ವಿಡಿಯೋಸೇ ಆಗ್ತಾ ಇಲ್ಲ. ತುಂಬಾ ಬ್ಯುಸಿ ಆಗಿದ್ವಿ, ಯಾಕಂದ್ರೆ ನಮ್ಮ ಹಸ್ಬೆಂಡಿಗೆ ಸಿಂಗಾಪುರ್ ಅಲ್ಲಿ ಜಾಬ್ ಸಿಕ್ಕಿದೆ. ನಾವು ಸೌತ್ ಕೊರಿಯಾನ ಬಿಟ್ಟು ಸಿಂಗಾಪುರ್ಗೆ ಹೋಗ್ತಾ ಇದ್ದೇವೆ. ತುಂಬಾ ಬೇಜಾರಾಗ್ತಾ ಇದೆ, ಯಾಕಂದ್ರೆ 7 ವರ್ಷ ಆಯ್ತು ಇಲ್ಲಿ, ಎಲ್ಲ ಫ್ರೆಂಡ್ಸು ತುಂಬಾ ಕ್ಲೋಸ್ ಆಗಿದ್ರು. ಅವ್ರ ಹಾರ್ಟಿಗೆ ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಬಿಟ್ಟು ಹೋಗ್ತಾ ಇದ್ದೇವೆ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಏನ್ ಮಾಡಕ್ಕಾಗಲ್ಲ, ಡೆಸ್ಟಿನಿ ಹನೇಪುರ ಹೇಗಿದೆ ಹಂಗ ಹೋಗ್ಬೇಕಾಗತ್ತೆ. ಫ್ರೆಂಡ್ಸ್ ಫ್ಯಾಮಿಲಿ ತುಂಬಾ ದೂರ ಇದ್ದಾಗ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ತಾರೆ. ತುಂಬಾ ಸಪೋರ್ಟಿವ್ ಕೇರಿಂಗ್ ಎಲ್ಲ ಇದ್ರು. ಬೇಜಾರಾಗತ್ತೆ ಹೋಗ್ಲಿಕ್ಕೆ, ಯಾವ ತರ ಫೀಲಿಂಗ್ ಆಗ್ತಾ ಇದೆ ಅಂದ್ರೆ ಹಾಸ್ಟೆಲ್ನಿಂದ ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ. ನಾನ್ ಸ್ಟಾರ್ಟಿಂಗ್ ಬಂದಾಗ 2 ಇಯರ್ಸ್ ಇರೋದು ಅಂತ ಅನ್ಕೊಂಡಿದ್ವಿ, ಬರ್ತಾ ಬರ್ತಾ 7 ಇಯರ್ಸ್ ಇದ್ವಿ. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಬರ್ತಾ ಬರ್ತಾ ಎಲ್ಲ ಅಡ್ಜಸ್ಟ್ ಆದ್ವಿ. ಫ್ರೆಂಡ್ಸ್ ಎಲ್ಲ ಕ್ಲೋಸ್ ಆದ್ರು, ಫ್ಯಾಮಿಲಿ ಮೆಂಬರ್ಸ್ ತರ ಆದ್ರು. ಅವ್ರನ್ನೆಲ್ಲ ಇಲ್ಲಿ ಕಂಫರ್ಟ್ ಲೈಫ್ ಇದೆ ಅಂತ ಬಿಟ್ಟೋಗೋದ್ರಕ್ಕಿಂತ ಫ್ರೆಂಡ್ಸ್ನೆಲ್ಲ ಬಿಟ್ಟೋಗೋದಂತೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಮಾಡಕ್ಕಾಗಲ್ಲ, ಒಳ್ಳೆ ಉದ್ದೇಶಕ್ಕೆ ಹೋಗುವಾಗ ಹೇಗೆ ಬಂದ್ರು ಅಡ್ಜಸ್ಟ್ ಆಗ್ಬೇಕು. ಡೆಫಿನೆಟ್ಲಿ ಯಾರಿಗಾದ್ರೂ ಕೊರಿಯರ್ ಅಪರ್ಚುನಿಟಿ ಬರೋಗ್ಲಿಕ್ಕೆ ಸಿಕ್ಕರೆ ಖಂಡಿತವಾಗಿ ಬನ್ನಿ, ಯಾಕಂದ್ರೆ ಇಲ್ಲಿ ತುಂಬಾ ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ, ಸೇಫ್ಟಿ ಅಂತೂ ತುಂಬಾನೇ ಇದೆ. ಮತ್ತೆ ಆಮೇಲೆ ಸ್ವಲ್ಪ ಫುಡ್ಡು ವೆಜಿಟೇರಿಯನ್ ಇದ್ದವರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು, ಬರ್ತಾ ಬರ್ತಾ ಎಲ್ಲ ಅಡ್ಜಸ್ಟ್ ಆಗ್ತಾರೆ. ಮತ್ತೆ ಇಲ್ಲಿ ಜನನೂ ತುಂಬಾ ಹೆಲ್ಪಿಂಗ್ ನೇಚರು, ತುಂಬಾ ಹೆಲ್ಪಿಂಗ್ ನೇಚರ್ ಇದ್ದಾರೆ. ಇವೆಲ್ಲ ಗಿಫ್ಟ್ ನನ್ನ ಫ್ರೆಂಡ್ಸ್ ನ ಕೊರಿಯಾಲಿಂದ ಬಿಟ್ಟು ಬರುವಾಗ ಕೊಟ್ಟಿರೋದು. ಅನ್ಶಲ್ ಅಂತಂತೇಳಿ ತುಂಬ ಕ್ಲೋಸ್ ಇದ್ದರು, ಅವರು ವಾಚ್ ಕೊಟ್ಟಿದ್ದಾರೆ. ಇವೆಲ್ಲ ಬ್ಯೂಟಿಫುಲ್ ಮೆಸೇಜನ್ನು ಬರೆದಿದ್ದಾರೆ. ಮತ್ತು ಭವ್ಯ ಶ್ರುತಿ ಅಂತ ಅವರು ಕನ್ನಡದವರು, ಅವರು ನನಗೆ ಇಯರಿಂಗ್ಸ್ ಕೊಟ್ಟಿದ್ದಾರೆ, ಗೋಲ್ಡ್ ಇಯರಿಂಗ್ಸು. ಸೀತಾ ಮತ್ತು ವಸ್ತಲ ಅಂಥೇಳಿ ಅವರು ಬ್ರ್ಯಾಸ್ಲೆಟ್ಟು, ಇಯರಿಂಗ್ಸು, ಚೈನ್ ಎಲ್ಲ ಕೊಟ್ಟಿದ್ದಾರೆ. ಅವ್ರದ್ದು ಇದೆಲ್ಲ ಲೈಫ್ ಲಾಂಗ್ ಮೆಮ್ರೀಸ್ ಆಗಿರುತ್ತೆ. ಅವ್ರ ಜೊತೆ ಕಳೆದಂಥ ಸಮಯವನ್ನು ಯಾವಾಗಲೂ ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೊಂಡಿರ್ತೇನೆ. ಥ್ಯಾಂಕ್ ಯು. ಇನ್ ಮುಂದೆ ನಮ್ ಬ್ಲಾಗ್ ಎಲ್ಲ ನಾವು ಸಿಂಗಾಪುರ್ಲಿಂದ ಮಾಡ್ತೇವಿ. ಅಲ್ಲಿ ಹೋದ್ಮೇಲೆ 7 ಡೇಸ್ ಕ್ವಾರಂಟೈನ್ ಎಲ್ಲ ಇದೆ, ಅದು ಬಿಗ್ ಚಾಲೆಂಜಿಂಗ್ ಇದೆ. ಆ ವಿಡಿಯೋಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ತೇನೆ. ಇದೇ ರೀತಿ ನಮ್ ಚಾನೆಲ್ಗೆ ಕೊರಿಯಾದಲ್ಲಿ ಇದ್ದಾಗ ಹೇಗೆ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ ಸಿಂಗಾಪುರ್ ಅಲ್ಲಿನು ಸಪೋರ್ಟ್ ಮಾಡಿ. ನಾವು ಸಿಗ್ತೇವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸಿಂಗಾಪುರ್ನಲ್ಲಿರೋ ವಿಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡಿ. ಇನ್ನೂ ಒಂದೆರಡು ವಿಡಿಯೋಸ್ ಫೇಮಸ್ ಪ್ಲೇಸಿಗೆ ಹೋಗಿದ್ವಿ, ಅವನ್ನ ಎಡಿಟ್ ಮಾಡ್ಲಿಕ್ಕಾಗಿಲ್ಲ. ಸಿಂಗಾಪುರ್ಗೆ ಹೋದ್ಮೇಲೆ ನಮ್ಗೆ ಟೈಮ್ ಸಿಗುತ್ತೆ, ಅವಾಗ ಎಡಿಟ್ ಮಾಡಿ ಹಾಕ್ತೀವಿ. ಬಾಯ್ ಬಾಯ್.